ಪತಿ ಅತ್ತೆಯ ಕಿರುಕುಳ ಆರೋಪದ ಹಿನ್ನೆಲೆಯಲ್ಲಿ ಸೊಸೆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ನೆಲಮಂಗಲದ ವಿವರ್ಸ್ ಕಾಲೋನಿಯಲ್ಲಿ ಈ ಘಟನೆ ನಡೆದಿದ್ದು, ಕುಣಿಗಲ್ ಮೂಲದ ಪೂಜಾ 22 ವರ್ಷದ ಪೂಜಾ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ಪತಿ ಮತ್ತು ಅತ್ತೆಯ ಕಿರುಕುಳ ಒಂದು ಇರುವಂತಹ ಹಿನ್ನೆಲೆಯಲ್ಲಿ ಆ ಒಂದು ಆರೋಪ ಈಗ ಕೇಳಿದಂತೆ ಸೊಸೆ ಈಗ ಸುಸೈಡ್ ಅನ್ನ ಮಾಡಿಕೊಂಡಿರುವುದು. ಪೂಜಾ ಆತ್ಮಹತ್ಯೆ ಮಾಡಿಕೊಂಡಿರುವಂತವರು ಮಕ್ಕಳ ವಿಚಾರಕ್ಕೆ ಅನಿಷ್ಟ ಅಂತಿದ್ರಂತೆ ಅತ್ತೆ ಶ್ಯಾಮಲಾ. ದಿನನಿತ್ಯ ಅತ್ತೆಯಿಂದ ನಿಂದನೆ, ಕಿರುಕುಳ ಮಾಡಿರುವಂತಹ ಒಂದು ಆರೋಪ ಈಗ ಕೇಳಿ ಬಂದಿದ್ದು, ಬಾಡಿಗೆ ಮನೆಯಲ್ಲಿ ಹಾಲು ಉಕ್ಕಿಸಿದ ಮರುದಿನವೇ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. 2 ವರ್ಷದ ಹಿಂದೆ ಮಂಜುನಾಥ್ ಜೊತೆ ಮದುವೆಯಾಗಿತ್ತು. ಮೊದಲ ಮಗು ಅಬಾರ್ಷನ್ ಕೂಡ ಆಗಿತ್ತು. ಎರಡನೇ ಮಗು ಹುಟ್ಟಿದ 6 ತಿಂಗಳಲ್ಲೇ ಮೃತಪಟ್ಟಿತ್ತು. ಇದೇ ನೆಪದಲ್ಲಿ ಅತ್ತೆ ಶ್ಯಾಮಲಾ ಅವರಿಂದ ನಿಂದನೆಯಂತೆ. ಅತ್ತೆ ನಿಂದನೆಗೆ ಬೇಸತ್ತು ಸೊಸೆ ಪೂಜಾ ಆತ್ಮಹತ್ಯೆ ಮಾಡಿಕೊಂಡಿದ್ದು. ಆರೋಪಿ ಪತಿ ಮಂಜುನಾಥ್ ಅತ್ತೆ ಶ್ಯಾಮಲನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೆಲಮಂಗಲ ಟೌನ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಪತಿ ಮತ್ತು ಅತ್ತೆಯ ಕಿರುಕುಳದಿಂದಾಗಿ ಪೂಜಾ ಅನ್ನುವ 22 ವರ್ಷದ ಯುವತಿ ಸಾವನ್ನಪ್ಪಿರುವಂತಹ, ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ. ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಿರುಕುಳವನ್ನ ನೀಡ್ತಾ ಇದ್ರು ಪೂಜಾ ಮತ್ತು ಮಂಜುನಾಥ್ ದಂಪತಿ. 2 ವರ್ಷ ಆಗಿತ್ತು ಮದುವೆಯಾಗಿ, ಆದ್ರೆ ಒಂದು ಮಗು ಅಬಾರ್ಷನ್ ಆಗಿತ್ತು, ಮತ್ತೊಂದು ಮಗು ಹುಟ್ಟಿದ 6 ತಿಂಗಳಲ್ಲಿ ಸಾವನ್ನಪ್ಪಿದೆ. ಇದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮನೆಯಲ್ಲಿ ನಿಂದನೆಯನ್ನ ಮಾಡ್ತಾ ಇದ್ರು. ಇದರಿಂದ ಬೇಸತ್ತಂತಹ ಪೂಜಾ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಹಾಲು ಕುಸ್ಬಿಟ್ಟು ಹೇಳ್ಬಿಟ್ಟು ಬಿಟ್ಬಿಟ್ಟು ಹೋದ್ರೆ ತಿರ್ಗಾ ರಾತ್ರಿ ಹೋಗಿ ಜಗಳ ಮಾಡಿದ್ರಂತೆ ಅವ್ರ ಅತ್ತೆ. ಬಂದು ಜಗಳ ಮಾಡ್ತಾಳೆ ಕಣಮ್ಮ ಅಂದು, ನಾ ಬೆಳಿಗ್ಗೆ ಬರ್ತೀವಿ ಸುಮ್ಗೆರೆ, ನೀನೇನು ಮಾತಾಡ್ಬೇಡ, ಸುಮ್ಮನಾಗ್ಬಿಡು ಅಂತ ಹೇಳ್ದೆ. ತಿರ್ಗಾ ಬೆಳಿಗ್ಗೆ ಫೋನ್ ಮಾಡಿದ್ರು, ತಿರ್ಗಾ ಬೆಳಿಗ್ಗೆನು ಬಂದಾಳಲ್ಲ ಮಾ, ನಂಗೆ ಶಾಪ ಆಗ್ತಾಳೆ, ನನ್ನ ಅತ್ತೆ ಯಾವಾಗಲೂ ಶಾಪ ಆಗ್ತಿರ್ತಾಳೆ ಅಂತ ಅಂದ್ಲು. ನಾನು ಅವ್ಳು ಶಾಪ ಹಾಕಿದ್ರೆ ಏನಾಗಲ್ಲ, ನಾ ಬರ್ತೀವಿ ಸುಮ್ಮನೆ, ನಿಮ್ಮಪ್ಪ ನಾನಿಬ್ಬರು ಹೋಟ್ಲು ಮುಗಿಸ್ಕೊಂಡು ಎಲ್ಲ ಒಂದೇ ಅಪ್ಪ ಮಗ ಮುತ್ಕಿನ ಅವ್ರು ಮನೆ ಮುತ್ಕಿನ ಸಹ ಅವಳಿಗೆ ಹಿಂಸೆನೆ. ಅವ್ರು ಕುಡ್ದಾಗ ದಿನಾ ಬಯ್ಯದವನು, ಮಗು ಸತ್ತೋಗಿರೋದಕ್ಕೆ ನೀವೇ ಸಾಯಿಸ್ಬಿಟ್ಟಿದ್ದೀರಾ, ಮಗುನ ನೀವೇ ಸಾಯಿಸಿದ್ದೀರಾ, ಒಂದು ಅಭಾಷಣ ಮಾಡಿಸ್ಬಿಟ್ರು, ಒಂದು ಸಾಯಿಸ್ಬಿಟ್ರು ಅಂತ ದಿನಾ ಹಿಂಸೆ ಅವಳಿಗೆ. ಜೈ ದೇವಾಲಯ ಡಾಕ್ಟ್ರೆ ಹೇಳ್ಬಿಟ್ರು ಮಂಜುನಾಥ ಡಾಕ್ಟರ್, ಈ ಮಗು ಏನ್ ಸರ್ಜರಿ ಮಾಡಿದ್ರು ಉಳಿಯಲ್ಲಮ್ಮ ಅಂತ ಅಂತ ಮಗು ಎಲ್ಲ ಹೇಳ್ಸಿದೀವಿ ಡಾಕ್ಟ್ರ್, ನೀವೇ ಸಾಯಿಸಿದ್ರಿ ನೀವೇ ಸಾಯಿಸಿದ್ರಿ ಅಂತ ಹಿಂಸೆ ಅವಳಿಗೆ ಹಿಂಸೆ ಕೊಟ್ಟು ಬಂದು ನಾವು